ರಾಜ್ಯದ ಮತ್ತೊಂದು ಪ್ರಬಲ ಸಮುದಾಯ ಅಂತಂದ್ರೆ ಲಿಂಗಾಯತ ಸಮುದಾಯ ಆ ಸಮುದಾಯಕ್ಕೆ ಪ್ರಾಮುಖ್ಯತೆ ಕೊಡಬೇಕಿಲ್ಲ ಅಂತ ಹೇಳಿ ಸಿಟಿ ರವಿ ಮಾತನಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗಾಯತರು ಸಿಟಿ ರವಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಿರುದ್ಧ ಆಕ್ರೋಶ ಎದ್ದಿದೆ ಲಿಂಗಾಯತರಿಂದ ವೀರಶೈವ ಲಿಂಗಾಯತ ಸಂಘಟನೆಯಿಂದ ಸಿಟಿ ರವಿ ಅವರಿಗೆ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ ಪತ್ರದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಇನ್ನೊಂದು ಸಲ ಈ ರೀತಿ ಹೇಳಿಕೆ ಕಂಡು ಬಂದ್ರೆ ಸರಿ ಇರೋದಿಲ್ಲ ನಿಮ್ಮ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತೆ ನಿಮ್ಮ ವಿರುದ್ಧ ಕಿತ್ತೋದ ರವಿ ಅಂತ ಕ್ಯಾಂಪೇನ್ ಮಾಡಬೇಕಾಗುತ್ತೆ ನಿಮ್ಮಂತ ಸಾವಿರಾರು ಜನರನ್ನ ಮುಗಸಾಕ್ತೀವಿ ಸಮಾಜದ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ ಅಂತ ಹೇಳಿ ಸಿಟಿ ರವಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೀರಶೈವರು ಮತ್ತು ಲಿಂಗಾಯತ ಸಮುದಾಯದ ಒಂದಿಷ್ಟು ಜನ ಮುಖಂಡರು ಕೂಡಲೇ ಪಕ್ಷವನ್ನ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪಕ್ಷದಿಂದ ಇವರನ್ನು ಉಚ್ಚಾಟನೆ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಆಗ್ರಹ ಕೇಳಬಂದಿದೆ ಸಿಟಿ ರವಿ ಲಿಂಗಾಯತರಿಂದ ಕ್ಷಮೆ ಕೇಳಬೇಕು ಇಲ್ಲವಾದ್ರೆ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಸಿಟಿ ರವಿಗೆ ಎಚ್ಚರಿಕೆ ಸಂದೇಶ ರವಾನೆ ಮಾಡಲಾಗಿದೆ ಐವತ್ತು ವರ್ಷದಿಂದ ನಮ್ಮ ನಿಮ್ಮಂಥವ್ರನ್ನ ಬಹಳಷ್ಟು ಜನ ನಾವು ನೋಡಿದ್ದೀವಿ ನಮ್ಮ ವೀರಶೈವ ಲಿಂಗಾಯತ ಸಮಾಜ ನಿಮ್ಮಂಥ ಬಹಳಷ್ಟು ಜನರನ್ನು ನೋಡಿದೆ ನಾವೆಷ್ಟೇ ಓಡಿದ್ರೂ ಒಂದಾಗ್ತೀವಿ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ ನಮ್ಮದು ತುಂಬ ಸೂಕ್ಷ್ಮ ಸಮಾಜ ನಾವ್ಯಾರನ್ನು ಕೆಣಕೋದಕ್ಕೆ ಹೋಗೋದಿಲ್ಲ ಕಾಯಕವೇ ಕೈಲಾಸ ಅಂತ ಹೇಳಿ ನಾವು ಬದುಕ್ತಾ ಇರೋರು ಆದರೆ ಒಂದು ಸಲ ನಾವು ಸಿಡಿದ್ವಿ ಅಂತಂದರೆ ಯಾರೇ ಇದ್ರೂ ಅವರನ್ನು ಮುಗಿಸಾಕ್ತೀವಿ ಸಾವಿರಾರು ಜನರನ್ನು ಮುಗಿಸೋ ತಾಕತ್ತು ನಮಗಿದೆ ನಮ್ಮ ಸಮಾಜದ ಬಗ್ಗೆ ಮಾತಾಡೋ ನೈತಿಕತೆ ನಿಮಗಿಲ್ಲ ಕೂಡಲೇ ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಸಿಟಿ ರವಿ ಲಿಂಗಾಯತರ ಕ್ಷಮೆ ಕೇಳಬೇಕು ಅನ್ನೋದು ಈ ಎಚ್ಚರಿಕೆ ಪತ್ರದ ಪ್ರಮುಖ ಸಾರಾಂಶಗಳು ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ